ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಮಾಮ್. ನನಗೆ ನ್ಯೂಸ್ ಇವತ್ತು ಒಂದು ದೊಡ್ಡ ಹುದ್ದೆಯನ್ನು ಹಿಡ್ಕೊಂಡು ಬಂದಿದ್ದೇನೆ. ಅಂದರೆ ಒಂದು ದೊಡ್ಡ ಹುದ್ದೆ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಭಾಳಷ್ಟು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ಬನ್ನಿ ಫಟಾಫಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ಏನಪ್ಪ ಅಂತಂದರೆ, ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರಾಗಿ ವಿಸಿಟ್ ಮಾಡಿದಲ್ಲಿ ಪ್ಲೀಸ್ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಒಬ್ಬ ಲೈಕನ್ನು ಪ್ರೆಸ್ ಮಾಡಿ. ಯಾಕಪ್ಪ ಅಂತಂದರೆ, ನಿಮಗೆ ಮುಂದೆ ಇಂತಹ ಒಂದು ಜಾಬ್ಗಳ ನೋಟಿಫಿಕೇಶನ್ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಫಟಾಫಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕಾನ್ಸ್ಟೇಬಲ್ ಜಿ ಡಿ ಅಂದರೆ SSC GDಗೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಅದರ ಡೀಟೇಲಾಗಿ ಹೇಳ್ತೇನೆ ನಾನು. ಸೊ SSC GD ಕಾನ್ಸ್ಟೇಬಲ್, ಸೊ ಅದಕ್ಕೆ ಅಪ್ಲೈ ಮಾಡಿ. ಓಕೆನಾ? ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದುಬಿಟ್ಟು 10th ಪಾಸ್ ಆಗಿರಬೇಕು. ಓಕೆನಾ? ನೀವು 10th ಪಾಸ್ ಆದರೆ ಸೊ ಈ ಒಂದು ಅರ್ಜಿಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. 25,271 ಹುದ್ದೆಗಳು ಇಲ್ಲಿವೆ. ಸೊ ಇದು ಕೇಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಕೇಂದ್ರದಿಂದ ಬಿಡುಗಡೆ ಮಾಡಲಿರುವ ಒಂದು ಹುದ್ದೆಯಾಗಿದೆ. ಸೊ ಇದಕ್ಕೆ ಅಂದರೆ 10th ಪಾಸ್ ಆಗಿರಬೇಕಲ್ವಾ? ಸೊ ಇದಕ್ಕೆ ವಯಸ್ಸು ಎಷ್ಟಿರಬೇಕು? ಸೊ ಅದನ್ನು ನೋಡೋಣ. ಸೊ ಇದಕ್ಕೆ ಅಂದರೆ ಶಿಕ್ಷಣ ಬಂದುಬಿಟ್ಟು 10th ಪಾಸ್ ಆಗಿರಬೇಕು. ಮಿನಿಮಮ್ ಶಿಕ್ಷಣ 10th ಪಾಸ್ ಆಗಿರಬೇಕು. ವಯಸ್ಸು ಬಂದುಬಿಟ್ಟು 18-29 ಒಳಗಡೆ ಇರಬೇಕು. ಓಕೆನಾ? ನಿಮ್ಮ ವಯಸ್ಸು 18-29 ಅಥವಾ ಮಹಿಳೆಯರು ಅಥವಾ ಪುರುಷರು ಎಲ್ಲರೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದರ ಲಾಸ್ಟ್ ಡೇಟ್ ಯಾವಾಗ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಇದರ ಮೇಲೆ ನಾನು ಮೊದಲು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 17-7-2021, ಒಂದು ತಿಂಗಳ ಹಿಂದ್ಗಡೆನೇ ಆಯಿತು ಇದರ ಸ್ಟಾರ್ಟಾಗಿ. ಸೊ ಇದರ ಕ್ಲೋಸ್ ಡೇಟ್ ಬಂದುಬಿಟ್ಟು 31-8-2021, ಅಂದರೆ ಇನ್ನೊಂದು 10 ದಿವಸದಲ್ಲಿ ಇದರ ಅಪ್ಲಿಕೇಶನ್ ಕ್ಲೋಸ್ ಆಗಲಿದೆ. ಸೊ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಈಗ ಅಪ್ಲೈ ಮಾಡಬೇಕಲ್ವಾ? ಸೊ ಜನರಲ್ ಸ್ಟೋರ್ಗೆ ಹೋಗ್ತೀರಾ, ಆನ್ಲೈನ್ ಸ್ಟೋರ್ಗೆ ಹೋಗ್ತೀರಾ? ಸೊ ಅಲ್ಲಿ ಭಾಳಷ್ಟು ಜಂಜಾಟ್ ಬರುತ್ತೆ. ಅಂದರೆ ನಮಗೆ SSC GD ಕಾನ್ಸ್ಟೇಬಲ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀರಾ. ಸೊ ಅವರು ಯಾವುದು ಯಾವುದು ಅಂತ ನಿಮಗೆ ಭಾಳಷ್ಟು ಟಾರ್ಚರ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಇವೆಲ್ಲ ಕೆಲಸಗಳಾಗಲ್ಲ. ಸೊ ಅದಕ್ಕಾಗಿ ನೀವು ಅಪ್ಲೈ ಮಾಡಲು ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಓಕೆನಾ? ಸೊ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಲ್ವಾ, ಮೊಬೈಲ್ ನಂಬರು 7022879285. ಸೊ ಈ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿದರೆ ಸೊ ನಾನು ಕಾಲ್ನ ಪಿಕಪ್ ಮಾಡಿಕೊಂಡು ಸೊ ನಿಮಗೆ ಅರ್ಜಿನ ಸಲ್ಲಿಸ್ತೀನಿ. ಓಕೆನಾ? ಕೆಲವಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗಿರುತ್ತೆ, ಆಧಾರ್ ಕಾರ್ಡ್. ಸೊ ನಾರ್ಮಲ್ ನಿಮಗೆ ಗೊತ್ತೇ ಇದೆಯಲ್ವಾ, ಸೊ ನಾರ್ಮಲ್ ಕೆಲವಷ್ಟು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡ್ಬಿಟ್ಟು ಸೊ ಅದನ್ನು ನನಗೆ ಕಳಿಸ್ಬೇಕಾಗುತ್ತೆ ವಾಟ್ಸಪ್ ಮೂಲಕ. ಸೊ ಅಪ್ಲಿಕೇಶನ್ನ ನಾನು ಹಾಕ್ತೀನಿ. ಸೊ ಆನ್ಲೈನ್ ಸ್ಟೋರ್ಗೆ ಹೋಗಿ ನೀವು ಭಾಳಷ್ಟು ಜಂಜಟ್ ಮಾಡುವ ಅಗತ್ಯ ಬೇಡ. ಓಕೆನಾ? ಸೊ ನೀವು ಸಿಂಪಲ್ಲಾಗಿ ನನಗೆ ಕಳಿಸಿದ್ರೆ ಸೊ ನಾನು ನಿಮಗೆ ಅಪ್ಲೈ ಮಾಡ್ತೀನಿ. ಸೊ ಇನ್ನು 10 ದಿವಸ ಇದೆ ಓನ್ಲಿ, ಅಂದರೆ ಲಾಸ್ಟ್ ಡೇಟ್ ಬರೋಕ್ಕೆ. ಸೊ ಬೇಗ ಬೇಗ ಎಲ್ಲ ವಿದ್ಯಾರ್ಥಿಗಳು ಅಪ್ಲೈನ ಮಾಡ್ಕೊಳ್ಳಿ, ನಿಮಗೆ ಒಂದು ಆಪರ್ಚುನಿಟಿನೇ ಅಂತಲೇ ಹೇಳ್ಬೋದು 10th ಪಾಸ್ ಆಗಿರೋರಿಗೆ. ಓಕೆನಾ? ಸೊ 10th ಪಾಸ್ ಆಗಿದ್ದರೆ ನೀವು 18-29 ವಯಸ್ಸಿನವರಾಗಿದ್ದರೆ ಸೊ ನಿಮಗೆ ಇಲ್ಲಿ ಆಪರ್ಚುನಿಟಿನೇ ಅಂತಲೇ ಹೇಳ್ಬೋದು. 10th ಪಾಸ್ ಮೇಲೆ ಡೈರೆಕ್ಟ್ ಜಾಬ್ ಕೂಡ ಸಿಗುವ ಸಾಧ್ಯತೆ ಇದೆ. ಸೊ ನೋಡಿ, ಜಾಬ್ ಬೇಕಾದರೆ ಈ ನಂಬರ್ಗೆ ಕರೆ ಮಾಡಿ, ನಾನು ನಿಮಗೆ ಅಪ್ಲೈನ ಮಾಡ್ತೀನಿ. ಓಕೆನಾ? ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಬೇಡಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿ ಅಪ್ಲೈ ಮಾಡ್ಕೊಂಡಿದ್ದಾರೆ ಈಗ. ಸೊ ನೀವು ಕೂಡ ಅಪ್ಲೈಯರ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದೆ ಇಂತಹ ನಿಮಗೆ ಜಾಬ್ ಅಪ್ಲಿಕೇಶನ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಪ್ಪ ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋದಿಂದ ಉಪಯೋಗವಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ಇಂತಹ ವಿಡಿಯೋಗಳಲ್ಲಿ ಸಿಗೋಣ.